ಹಾಯ್ ಹಲೋ, ರಾಜ್ಯ ಸರ್ಕಾರಿ ನೌಕರರಿಗೆ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತ. ಏನಂದರೆ, ರಾಜ್ಯದಲ್ಲಿ ಗ್ಯಾರಂಟಿಗಳ ಜಾರಿ ಸರ್ಕಾರಕ್ಕೆ ಆರ್ಥಿಕ ತೊಂದರೆ ಎಚ್ಚರಿಕೆ ಬಂದಾಗಿದೆ. ಏನಂದರೆ, ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದರು ಸಿ ಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಆರ್ಥಿಕ ತಜ್ಞರು, ಆರ್ಥಿಕ ವಿಶೇಷಜ್ಞರು ರಾಜ್ಯದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಘಂಟೆಯನ್ನು ನೀಡಿದ್ದಾರೆ. ಏನಂದರೆ, ನೀವು 5 ಗ್ಯಾರಂಟಿಗಳು ನೀಡ್ತಾ ಇದ್ದೀರಾ, ಅದರ ಜೊತೆ ಜೊತೆಗಾಗಿ ರಾಜ್ಯದಲ್ಲಿ 7ನೇ ವೇತನ ಆಯೋಗ ನೀಡೋದಕ್ಕೆ ಮುಂದಾಗ್ತಾ ಇದ್ದೀರಾ. ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯಾಗಿ ಅವರಿಗೆ ನೀಡ್ತಾ ಹೋದರೆ ರಾಜ್ಯದ ಆರ್ಥಿಕ ದಿವಾಳಿ ಆಗಲಿದೆ ಎಂಬುದರ ಬಗ್ಗೆ ತಮ್ಮ ಒಂದು ವರದಿ, ತಮ್ಮ ಒಂದು ಅಭಿಪ್ರಾಯವನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಆರ್ಥಿಕ ವಿಶೇಷ ತಜ್ಞರು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ನೋಡೋಣ, ಬನ್ನಿ. ರಾಜ್ಯದಲ್ಲಿ ಈಗಾಗಲೇ 7ನೇ ವೇತನ ಆಯೋಗ ನೀಡೋದಕ್ಕೆ ಡಿಲೇ ಆಗ್ತಾ ಇದೆ, ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಮಾತ್ರ ಪೂರೈಸ್ತಾ ಇದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ನೀಡಬೇಕಾಗಿರುವಂಥ 7ನೇ ವೇತನ ಆಯೋಗ ನೀಡಿದರೆ ಯಾವ ರೀತಿಯಾಗಿ ಒಂದು ಸರ್ಕಾರಕ್ಕೆ ಒಂದು ಆರ್ಥಿಕವಾಗಿ ಒಂದು ಹೊರೆ ಆಗಲಿದೆ, ಮತ್ತು ಆರ್ಥಿಕ ತಜ್ಞರು ಯಾವ ರೀತಿಯಾಗಿ ಒಂದು ಸಮಂಜಸವಾದಂಥ ಕಾರಣವನ್ನು ನೀಡಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಆರ್ಥಿಕ ತಜ್ಞರ ಅಭಿಪ್ರಾಯ ಏನಿದೆ, ರಾಜ್ಯದ ಸರ್ಕಾರಿ ನೌಕರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 7ನೇ ವೇತನ ಆಯೋಗ ಸರ್ಕಾರಿ ನೌಕರರ ಹಕ್ಕಾಗಿದೆ, ಆದರೂ ಸಹ ನೀಡೋದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇಲ್ಲ ಎಂಬುದ್ರ ಬಗ್ಗೆ ಆಕ್ರೋಶಗಳು, ಮತ್ತು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಲಿದ್ದೇವೆ ಎಂಬುದ್ರ ಬಗ್ಗೆ ಸಹ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಹಾಗಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು, NPS ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಶಾಂತಾರಾಮ್ ತೇಜ್ ಅವರು ಯಾವ ರೀತಿಯಾಗಿ ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ರಾಜ್ಯದಲ್ಲಿ ಯಾವ ಸ್ಥಿತಿಯಲ್ಲಿದೆ 7ನೇ ವೇತನ ಆಯೋಗ, ಮತ್ತು ಯಾವೆಲ್ಲ ಒಂದು ಸವಾಲುಗಳನ್ನು ಒಡ್ಡಲು ಒಂದು ಸವಾಲುಗಳು ರಾಜ್ಯದ 7ನೇ ವೇತನ ಆಯೋಗದ ಮುಂದಿದ್ದಾವೆ ಎಂಬುದರ ಬಗ್ಗೆ ಬನ್ನಿ ನೋಡೋಣ ಸಂಪೂರ್ಣವಾದಂಥ ಮಾಹಿತಿಯನ್ನು. ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ವಿಶೇಷವಾದಂಥ ಮಾಹಿತಿಗಳು ನಾವು ಪ್ರಕಟಿಸ್ತಾ ಇರ್ತೀವಿ. ಹಾಗಾಗಿ ನೋಡೋಣ, ಬನ್ನಿ. ರಾಜ್ಯದ ಸರ್ಕಾರಿ ನೌಕರರ ಒಂದು ಹಕ್ಕಾಗಿರುವಂಥ ವೇತನ ಆಯೋಗ ನೀಡಿದ್ರೆ ಸರ್ಕಾರಕ್ಕೆ ಯಾವ ರೀತಿಯಾಗಿ ನಷ್ಟಗಳಿದ್ದಾವೆ, ಮತ್ತು ಅದರಿಂದಾಗಿ ಯಾವ ರೀತಿಯಾಗಿ ಸರ್ಕಾರ ಯಾಕೆ ಯಾವೆಲ್ಲ ಒಂದು ಕಾರಣಗಳನ್ನು ಒಡ್ಡಿ ಹಿಂಜರಿತಾ ಇದೆ ಎಂಬುದ್ರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂಥ ಅಪ್ಡೇಟ್ಸ್ ನೋಡ್ತಾ ಇದ್ದೀರಾ. ಗ್ಯಾರಂಟಿ ಜಾರಿ, ಸರ್ಕಾರಕ್ಕೆ ಆರ್ಥಿಕ ತಜ್ಞರ ಈ ಎಚ್ಚರಿಕೆ, ಒಂದು ನೌಕರರ ವೇತನ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲು ಎಂಬುದ್ರ ಬಗ್ಗೆ. ಏನಂದರೆ, 7ನೇ ವೇತನ ಆಯೋಗ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ ಎಂಬುದ್ರ ಬಗ್ಗೆ ಇಲ್ಲಿ ನೇರವಾಗಿ ಹೇಳ್ತಾ ಇರುವಂಥ ಒಂದು ವಿಚಾರ. ಹಾಗಾಗಿ ಯಾವ ರೀತಿಯಾಗಿ ಸವಾಲಾಗಿದೆ, ಮತ್ತು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕೊಂಡುಕೊಳ್ಳಲಿದೆ ಎಂಬುದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ 7ನೇ ವೇತನ ಆಯೋಗ ನೋಡ್ತಾ ಇದ್ರೆ, 7ನೇ ವೇತನ ಆಯೋಗದ ಶಿಫಾರಸಿನಂತೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗೆ ಕೈ ಹಾಕಿದರೆ ಇದರ ಪರಿಣಾಮವಾಗಿ 77,000 ಕೋಟಿ ರೂಪಾಯಿಯಷ್ಟು ಸರ್ಕಾರಕ್ಕೆ ಹೊರೆಯಾಗಲಿದೆ ಎಂದು ಆರ್ಥಿಕ ಇಲಾಖೆ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಅನ್ನ ನೋಡ್ತಾ ಇದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಜ್ಯೋತಿ ಭಾಗ್ಯ, ಯುವನಿಧಿ, ಕೆಲವೊಂದಿಷ್ಟು ಪ್ರಮುಖವಾದಂಥ ಒಂದು ಗ್ಯಾರಂಟಿಗಳು ನೀಡ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಈ ರೀತಿಯಂಥ ಒಂದು ಗ್ಯಾರಂಟಿಗಳಿಗೆ ಹಣ ಸಂದಾಯ ಮಾಡಲು ಒಂದು ಶನಿಸಾಡಿಸುತ್ತಿದೆ, ಹೆಣಗಾಡುತ್ತಿದೆ ಸರ್ಕಾರ ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ. ಇಂತಹ ಸಂದರ್ಭದಲ್ಲಿ ಯುವನಿಧಿಗೆ 12,000 ಕೋಟಿ ರೂಪಾಯಿ ಬೇಕು. ಆ ಒಂದು ಯುವನಿಧಿ ನೀಡಿದರೆ 7ನೇ ವೇತನ ಒಂದು ಪರಿಷ್ಕರಣೆ ಜಾರಿ ಮಾಡಿದರೆ ದೊಡ್ಡ ಮಟ್ಟದ ಒಂದು ಹೊರೆ ಬೀಳಲಿದೆ ಎಂಬುದರ ಬಗ್ಗೆ ಆರ್ಥಿಕ ಇಲಾಖೆ ಒಂದು ಖಜಾನೆಯಲ್ಲಿ ಇಷ್ಟೊಂದು ಹಣ ಇಲ್ಲದ ಕಾರಣ ಹಿರಿಯ ಆರ್ಥಿಕ ತಜ್ಞರು ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಇದ್ದೀರಾ. ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿ. 7ನೇ ವೇತನ ಏನಾದರೂ ನೀವು ಪರಿಷ್ಕರಣೆ ಮಾಡಿದ್ರೆ ರಾಜ್ಯದಲ್ಲಿ ಒಂದು ಖಜಾನೆಯಲ್ಲಿ ಇಷ್ಟೊಂದು ಹಣನೇ ಇಲ್ಲ, ಹಾಗಾಗಿ ಆರ್ಥಿಕ ತಜ್ಞರು ಸರ್ಕಾರಕ್ಕೆ ತಮ್ಮ ಒಂದು ಮಾಹಿತಿಯನ್ನು, ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಬರುವುದು ಕಷ್ಟಕರವಾಗಿದೆ ಎಂಬುದ್ರ ಬಗ್ಗೆ ಇಲ್ಲಿ ಒಂದು ನೇರವಾಗಿ ಹೇಳ್ತಾ ಇರುವಂಥ ಒಂದು ಆನ್ಸರ್ ಎಂಬುದ್ರ ಬಗ್ಗೆ ನೀವು ತಿಳಿದುಕೊಳ್ಬಹುದು. ನೋಡ್ತಾ ಇದ್ರೆ, ಡಿಸೆಂಬರ್ ಅಥವಾ ಜನವರಿ 2024 ಹೊತ್ತಿಗೆ 2 ಯೋಜನೆಗಳು ಜಾರಿ ಮಾಡಿದ್ರೆ ಸರ್ಕಾರ ಆರ್ಥಿಕ ದಿವಾಳಿಯಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಎನ್ನಲಾಗಿದೆ. ನೋಡ್ತಾ ಇದ್ರೆ ಆರ್ಥಿಕವಾಗಿ ರಾಜ್ಯದ ಸರ್ಕಾರ ದಿವಾಳಿ ಆಗಲಿದೆ ಎಂಬುದರ ಬಗ್ಗೆ ಇಲ್ಲಿ ಈ ಒಂದು ಗ್ಯಾರಂಟಿಗಳ ಜೊತೆಗಾಗಿ 7ನೇ ವೇತನ ಆಯೋಗ ನೀಡಿದ್ರೆ ಈ ರೀತಿಯಾದಂಥ ಒಂದು ಆರ್ಥಿಕ ದಿವಾಳಿ ಆಗಲಿದೆ ಎಂಬುದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಆರ್ಥಿಕ ಇಲಾಖೆ ಪಟ್ಟಿದೆ ಎಂಬುದರ ಬಗ್ಗೆ. ಹಾಗಾಗಿ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ಲೆಕ್ಕಾಚಾರ ನೋಡೋದಾದರೆ ಒಂದು ಅರೌಂಡ್ 7 ಲಕ್ಷದಷ್ಟು ಸರ್ಕಾರಿ ನೌಕರರಿದ್ದಾರೆ, ಮತ್ತು ಖಾಲಿ ಹುದ್ದೆಗಳು 3 ಲಕ್ಷದಷ್ಟಿದ್ದಾವೆ, ಮತ್ತು ಖಾಲಿ ಹುದ್ದೆಗಳು ಭರ್ತಿ ಮಾಡಿದ್ರೆ 1 ಲಕ್ಷ ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ. ಹಾಗಾಗಿ ರಾಜ್ಯದಲ್ಲಿ 6.5 ಲಕ್ಷದಿಂದ 7 ಲಕ್ಷದಷ್ಟು
ಸಾಕಷ್ಟು ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದು ಗ್ರೂಪ್ ಎ ಆಗಿರ್ಬೋದು, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು. ಹಾಗಾಗಿ ಆ ಒಂದು ನೌಕರರಿಗೆ ಎಷ್ಟು ಒಂದು ವೇತನ ನೀಡಲಾಗ್ತಾ ಇದೆ ಎಂಬುದ್ರ ಬಗ್ಗೆ ನೋಡೋದಾದರೆ 65,000 ಕೋಟಿ ರೂಪಾಯಿ ಈಗ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರಿಗೆ ಏನು ಎಷ್ಟು ಸಂಬಳ ನೀಡಲಾಗ್ತಾ ಇದೆ ಸರ್ಕಾರದಿಂದ ಅಂದರೆ ಒಂದು 65,000 ಕೋಟಿ ರೂಪಾಯಿವರೆಗೆ. ಹಾಗಾಗಿ ಒಂದು ಏನು ಖಾಲಿ ಹುದ್ದೆಗಳು ಒಂದು ಎಷ್ಟಿದ್ದಾವೆ, ಈ ಒಂದು 2.5 ಲಕ್ಷದಷ್ಟು ಖಾಲಿ ಹುದ್ದೆಗಳಿದ್ದಾವೆ. ಆ ಒಂದು ಹುದ್ದೆಗಳನ್ನೇ ಭರ್ತಿ ಮಾಡ್ತಾ ಹೋದರೆ 1,00,000 ಕೋಟಿ ರೂಪಾಯಿಯಷ್ಟು ಮತ್ತೆ ಹೆಚ್ಚುವರಿ ಹೊರೆಯಾಗಲಿದೆ ಎಂಬುದ್ರ ಬಗ್ಗೆ. 6.5 ಲಕ್ಷದಷ್ಟು ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು, ಖಾಲಿ ಹುದ್ದೆಗಳು 2.5 ಲಕ್ಷದಷ್ಟು ಇದ್ದಾವೆ. ಆ ಒಂದು ಖಾಲಿ ಹುದ್ದೆಗಳು ಭರ್ತಿ ಮಾಡ್ತಾ ಹೋದರೆ ಎಷ್ಟು ದುಡ್ಡು ಬೇಕಾಗುತ್ತೆ, 1,00,000 ಕೋಟಿ ರೂಪಾಯಿ. ಮತ್ತು ರಾಜ್ಯದಲ್ಲಿ ಈಗ 6.5 ಲಕ್ಷಕ್ಕಿಂತ ಹೆಚ್ಚಿನ ಒಂದು ನೌಕರರ ಒಂದು ವೇತನ ಎಷ್ಟಿದೆ ಅಂದರೆ 65,000 ಕೋಟಿ ರೂಪಾಯಿಯಷ್ಟು ಭರಿಸಲಾಗ್ತಾ ಇದೆ. ನಿಮಗೆ ಕ್ಲಿಯರ್ ಆಗಿರ್ಬೋದು ಸರ್ಕಾರಿ ನೌಕರರಿಗೆ ಒಂದು ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಒಂದು ಪರಿಸ್ಥಿತಿ ಇದೆ ಎಂಬುದರ ಬಗ್ಗೆ, ಸರ್ಕಾರ ಯಾವ ರೀತಿಯಾಗಿ ತಮ್ಮ ಒಂದು ಡಾಟಾವನ್ನು ಸಲ್ಲಿಸಿದೆ ಎಂಬುದರ ಬಗ್ಗೆ. ಮತ್ತು ವೇತನ ಆಯೋಗದ ಶಿಫಾರಸಿನ ಅನ್ವಯ ವೇತನ ಪರಿಷ್ಕರಣೆ ಮಾಡಲು ಮುಂದಾದರೆ ಒಂದು ಹೆಚ್ಚುವರಿ ಹಣ ಭರಿಸಲು ಸಹ ಸರ್ಕಾರ ಸಿದ್ಧವಾಗಬೇಕಾಗಿದೆ. ಈ ವೇಳೆ ಈ ನಿರ್ಧಾರ ಸರ್ಕಾರ ಕೈಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಆಡಳಿತ ನಡೆಸಲು ಒಂದು ಕಷ್ಟಕರವಾಗಲಿದೆ ಎಂಬುದರ ಬಗ್ಗೆ. ಏನಂದರೆ ಈಗ ನೀವೇನಾದರೂ ಈ ರೀತಿಯಾಗಿ ಏನನೇ ವೇತನ ಆಯೋಗ ಏನಾದರೂ ನೀಡಿದರೆ ಇಲ್ಲಿ 12,000 ಕೋಟಿ ರೂಪಾಯಿಯಷ್ಟು ಇಲ್ಲಿ ಹೊರೆಯಾಗಲಿದೆ ರಾಜ್ಯದ ಸರ್ಕಾರಕ್ಕೆ ಎಂಬುದರ ಬಗ್ಗೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈಗ ಈ ಒಂದು ಸವಾಲು ಅವರ ಮುಂದಾಗಿ ಎದುರಾಗಿದೆ ಎಂಬುದರ ಬಗ್ಗೆ, ನೌಕರರ ಪರಿಷ್ಕರಣೆ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದ್ದು, ಸರ್ಕಾರ ಯಾವ ರೀತಿಯಾಗಿ ಇದಕ್ಕೆ ಆನ್ಸರನ್ನು ಹುಡುಕುತ್ತೆ. ರಾಜ್ಯದ ಸರ್ಕಾರಿ ನೌಕರರು ಈಗಾಗಲೇ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಸರ್ಕಾರಿ ನೌಕರರ ಹಕ್ಕಾಗಿರುವಂಥ 7ನೇ ವೇತನ ಆಯೋಗ ನೀಡೋದಕ್ಕೆ ನಿಮಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಸರ್ಕಾರಿ ನೌಕರರ ಒಂದು ಜೀವನೋಪಾಯ ನಡೆಸಲು ಅವರ ಒಂದು ಜೀವನದ ಮೂಲ ಒಂದು ಹಕ್ಕಾಗಿರುವಂಥ ವೇತನ ಆಯೋಗ ನೀಡೋದಕ್ಕೆ ನಿಮಗೆ ಯಾವ ರೀತಿಯಂಥ ತೊಂದರೆ ಎಂಬುದರ ಬಗ್ಗೆ ತಮ್ಮ ಒಂದು ಒಂದು ಅವರ ಒಂದು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಹಾಗಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿಯವರು ಸಹ ಕೆಲವೊಂದಿಷ್ಟು ವೇಳೆ ಹೇಳಿದ್ದಾರೆ. ಅನಿರ್ದಿಷ್ಟ ಅವಧಿ ಮುಷ್ಕರ ಮತ್ತೆ ಮಾಡಲಾಗುವುದು ಎಂಬುದರ ಬಗ್ಗೆ ಮಾರ್ಚ್ನಲ್ಲಿ ಎಂಬುದರ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ನೋಡಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಒಂದು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾಡೋದಕ್ಕೆ ಮುಂದಾಗ್ತಾರೆ ಎಂಬುದರ ಬಗ್ಗೆ ಒಂದು ಮುಂದಿನ ದಿನಗಳಲ್ಲಿ. ನಿಮಗೇನಿಸುತ್ತೆ, ಅನಿರ್ದಿಷ್ಟವಾದಿ ಒಂದು ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರ ಮಾಡಬೇಕಾ, ಅಥವಾ ರಾಜ್ಯದ ಸರ್ಕಾರ ಒಂದು ನೀಡಿರುವಂಥ ಡೆಡ್ಲೈನ್ ಅವರಿಗೆ ಕಾಯಬೇಕಾ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಶಿವರ ಒಂದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ ಎಲ್ಲರಿಗೂ ಧನ್ಯವಾದ. ನೋಡಿದ್ದೀರಾ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಒಂದು ಸವಾಲುಗಳಿದ್ದಾವೆ, ಮತ್ತು ಆರ್ಥಿಕ ಇಲಾಖೆ ತಮ್ಮ ಒಂದು ವರದಿ ಯಾವ ರೀತಿಯಾಗಿ ನೀಡಿದೆ, ಮತ್ತು ರಾಜ್ಯದಲ್ಲಿ 7ನೇ ವೇತನ ಆಯೋಗದಿಂದ ಎಷ್ಟೆಲ್ಲ ಒಂದು ದುಡ್ಡು ಒಂದು ಬೇಕಾಗುತ್ತೆ ಸರ್ಕಾರಕ್ಕೆ, ಮತ್ತು 5 ಗ್ಯಾರಂಟಿಗಳಿಗೆ ಎಷ್ಟೆಲ್ಲ ಯಾವ ರೀತಿಯಾಗಿ ನೀಡ್ತಾ ಇದ್ದಾರೆ. ಹಾಗಾಗಿ ಮತ್ತು ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಮತ್ತು ಖಾಲಿ ಹುದ್ದೆಗಳು ರಾಜ್ಯದಲ್ಲಿ ಮತ್ತು ಭರ್ತಿ ಮಾಡಿದರೆ ಯಾವ ರೀತಿಯಾಗಿ, ಮತ್ತು ರಾಜ್ಯದಲ್ಲಿ ಈಗಾಗಲೇ ಎಷ್ಟು ವೇತನ ಪಡಿತಾ ಇದ್ದಾರೆ, ಎಲ್ಲ ಒಂದು ಸಂಪೂರ್ಣವಾದ ಗ್ಯಾರಂಟಿಗಳ ಒಂದು ಮಾಹಿತಿಯನ್ನು ಸಹ ಸಂಪೂರ್ಣವಾಗಿ ನೀವು ನೋಡಿದ್ದೀರ. ದಯವಿಟ್ಟು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಅಭಿಪ್ರಾಯವನ್ನು, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ವೇತನ ಆಯೋಗ ಒಂದು ದುರಿಬೇಕು ಅಂದರೆ ಯಾವ ರೀತಿ ಅಂತ ಒಂದು ಪರಿಹಾರ ಯಾವ ರೀತಿಯಾಗಿ ದಾರಿಯನ್ನು ಕಂಡುಕೊಳ್ಬೇಕು ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಶಿಗರು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗೊಂದಿಗೆ ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ಅವರ ಹಕ್ಕು ದೊರೀಲಿ ಎಂಬುದರ ಬಗ್ಗೆ ನಮ್ಮ ಒಂದು ಆಶಯ.